ರಾಜ್ಯದಲ್ಲಿ ಮುಂದುವರೆದಿದೆ ಮಳೆ ಅಭರ ಕೆಲವೆಡೆ ಮಳೆ ನಿಂತರೂ ಕೂಡ ನೆರೆ ಸ್ಥಿತಿ ಮಾತ್ರ ಮುಂದುವರೆದಿರುವಂತದ್ದು ಮಳೆ ಪ್ರವಾಹಕ್ಕೆ ತತ್ತರಿಸ್ತಾ ಇದ್ದಾರೆ ಜನ ಗಾಲಡಿ ಸಾಕಷ್ಟು ಕಡೆ ನಿರಂತರವಾಗಿ ಮಳೆ ಬರ್ತಾ ಇತ್ತು ಮಳೆ ಕಡಿಮೆ ಆದರೂ ಕೂಡ ನೆರೆಯಿಂದ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಜನಸಾಮಾನ್ಯರು ಮತ್ತೆ ರೈತರು ಬೆಳೆದಂತ ಬೆಳೆಗಳು ಕೊಚ್ಚಿಕೊಂಡು ಹೋಗ್ತಾ ಇರುವಂತದ್ದು ಸಂಪೂರ್ಣವಾಗಿ ನಾಶವಾಗ್ತಾ ಇದ್ದಾರೆ ಇದರಿಂದ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ರೈತರು ರಾಯಚೂರು ಜಿಲ್ಲೆಯ ಹಲವೆಡೆ ಮುಳುಗಡೆಯ ಭೀತಿ ಯಾಕೆಂದ್ರೆ ಓಪನ್ ಆಗ್ತಾ ಇಲ್ಲ ಗುರ್ಜಾಪುರ ಬ್ಯಾರೇಜ್ ಆ ಒಂದು ಗೇಟ್ ಗಳನ್ನ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಸತತ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದೆ ಶಿವಪುರ ಯಕ್ಷಂತಿ ಗುಂಡ್ಲೂರು ಗ್ರಾಮಗಳು ಜಲಾವೃತವಾಗಿದವೆ ಆ ಗೇಟ್ ಗಳು ಓಪನ್ ಆಗದಂತ ಹಿನ್ನೆಲೆಯಲ್ಲಿ ಟೋಟಲ್ ಆಗಿ 194 ಗೇಟ್ ಗಳಿದ್ವು ಇದುವರೆಗೂ ಓಪನ್ ಮಾಡ್ಲಿಕ್ಕೆ ಆಗಿರೋದು ಬರಿ ಒಂದು 94 ಗೇಟ್ ಗಳನ್ನಷ್ಟೇ ಇನ್ನೂ 100 ಗೇಟ್ ಗಳನ್ನು ಓಪನ್ ಮಾಡ್ಲಿಕ್ಕೆ ಆಗಿಲ್ಲ ನಡುಗಡ್ಡೆಯಲ್ಲಿ ಸಿಲುಕಿವೆ 106 ಎಕರೆ ಕೃಷಿ ಭೂಮಿ ಜಮೀನುಗಳಿಗೆ ತೆರಳಲಿಕ್ಕೆ ಆಗದೆ ಅನ್ನದಾತರು ಪರದಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತ ರೈತರು ಬೆಳೆದಂತ ಬೆಳೆಗಳು ಕೂಡ ಹಾಳಾಗ್ತಾ ಇದೆ ಭತ್ತ ಹತ್ತಿ ಕಬ್ಬು ಮೆಣಸಿನಕಾಯಿ ಬೆಳೆಗಳು ನೀರು ಪಾಲಾಗಿರುವಂತದ್ದು ಆರ್ಟಿಪಿಎಸ್ ವೈಟಿಪಿಎಸ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಈಗ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಯಾಕೆಂದ್ರೆ ಏನು ನಿರ್ಲಕ್ಷ್ಯ ಅಂದ್ರೆ ಆ ಗೇಟ್ ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತದ್ದು ನಿರ್ಲಕ್ಷ್ಯ ಇಲ್ಲಿ ನಾರಾಯಣಪುರ ಡ್ಯಾಮ್ ನಿಂದ ನೀರು ಬಿಡುವಾಗಲೇ ಅಲರ್ಟ್ ಆಗಬೇಕಾಗಿತ್ತು ನೀರು ಬಿಟ್ಟ ಮೇಲೆ ಓಪನ್ ಆಗದ ಗೇಟ್ ಗಳು ಹಿನ್ನೀರಿನಲ್ಲಿ ಆತಂಕ ಮನೆ ಮಾಡಿದೆ ಆ ಗೇಟ್ ಗಳು ಓಪನ್ ಆಗದಿರುವಂತ ಹಿನ್ನೆಲೆಯಲ್ಲಿ ನಿಧಾನಗತಿಯಲ್ಲಿ ಹಿನ್ನೀರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈಗ ನೀರು ಶೇಖರ ಆಗ್ತಾ ಇರುವಂತದ್ದು ಇದರಿಂದ ಆ ಸುತ್ತಮುತ್ತಲಿನ ಪ್ರದೇಶ ಅಂದ್ರೆ ಜಮೀನುಗಳು ಜಲಾವೃತವಾಗ್ತಾ ಇದೆ ಗ್ರಾಮಗಳು ಕೂಡ ಮುಳುಗಡೆ ಆಗ್ತಾ ಇರುವಂತದ್ದು ಇಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಆ ಭಾಗದ ಜನ ಆ ಗೇಟ್ ಗಳು ಓಪನ್ ಆಗಿದ್ದಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ 100ಕ್ಕೂ ಹೆಚ್ಚಿನ ಗೇಟ್ ಗಳು ಓಪನ್ ಆಗದಲೇ ಇರುವಂತ ಹಿನ್ನೆಲೆಯಲ್ಲಿ ಈ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಕೇರಳದಿಂದ ಎಲ್ಲ ಕರೆಸಿದ್ರು ತಜ್ಞರ ತಂಡವನ್ನ ಗೇಟ್ ಅನ್ನು ಓಪನ್ ಮಾಡುವಂತ ನಿಟ್ಟಿನಲ್ಲಿ ಬಟ್ ಅದ್ಯಾವುದು ಕೂಡ ವರ್ಕ್ ಔಟ್ ಆಗ್ತಾ ಇಲ್ಲ ಏಕೆಂದ್ರೆ ಅಷ್ಟರ ಮಟ್ಟಿಗೆ ಸ್ಟ್ರಕ್ ಆಗಿ ಹೋಗಿದವೆ ತುಕ್ಕಿಡಿದಿದವೆ ಗೇಟ್ ಗಳು ಸರಿಯಾಗಿ ನಿರ್ವಹಣೆ ಇಲ್ಲದಿರುವಂತ ಕಾರಣಕ್ಕೋಸ್ಕರ ಸೋ ಈಗಾಗಿನೇ ಆ ಗೇಟ್ ಗಳನ್ನು ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಹರಸಾಹಸ ಪಡ್ತಾ ಇದ್ದಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಓಪನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರುವಂತದ್ದು ರಭಸವಾಗಿ ಬೇರೆ ನೀರು ಬರ್ತಾ ಇದೆ ರಭಸವಾಗಿ ನೀರು ಬರ್ತಾ ಇರುವಂತದ್ದು ಕೂಡ ಮತ್ತೊಂದು ಪ್ರಾಬ್ಲಮ್ ಅಲ್ಲಿ ಓಪನ್ ಮಾಡಲಿಕ್ಕೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಮುಳುಗಡೆ ಆಗಿರುವಂತ ರೈತರ ಜಮೀನುಗಳಿಂದ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಪ್ರತಿ ವರ್ಷ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ನದಿ ತೀರದ ಜನರ ಪರಿಸ್ಥಿತಿ ಅಂತೂ ಹೇಳ್ತಿರೋದು ಅದರಲ್ಲೂ ರೈತರ ಸಂಕಷ್ಟವಂತೂ ಇನ್ನೂ ತೀರ ಶೋಚನೀಯವಾಗಿರ್ತಕ್ಕಂಥದ್ದು ನನ್ನ ಎಡಭಾಗದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಅದೆಷ್ಟು ಪ್ರಮಾಣದಲ್ಲಿ ಇವತ್ತು ನೀರು ಇವತ್ತು ವ್ಯಾಪಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ನೀಡಬಹುದು ಇವತ್ತು ಕೃಷ್ಣಾ ನದಿಯ ಪ್ರವಾಹ ಏನಿದೆಯಲ್ಲ ಇದು ಭೀಕರವಾಗಿ ಹರಿತಕ್ಕಂತಹ ಪ್ರಭಾವ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನಡುಗಡ್ಡೆ ಇದೆ ಇವತ್ತು ನಾವು ಏನಪ್ಪಾ ಅಂದ್ರೆ ರಾಯಚೂರು ತಾಲೂಕು ಮತ್ತು ಯಾದಗಿರಿ ಡಿಸ್ಟಿಕ್ ನಲ್ಲಿ ಬರ್ತಕ್ಕಂಥ ವಡಗೇರ ತಾಲೂಕಿನ ಕೊನೆಯ ಭಾಗದಲ್ಲಿದ್ದೀವಿ ಯಾದಗಿರಿ ಜಿಲ್ಲೆಯ ಇವತ್ತು ಈ ಪ್ರದೇಶದಲ್ಲಿ ನಾವಿರ್ತಕ್ಕಂಥ ಶಿವಪುರ ಎನ್ನುವಂತಹ ಗ್ರಾಮದಲ್ಲಿ ನಾವಿರ್ತಕ್ಕಂಥದ್ದು ಇವತ್ತು ಶಿವಪುರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಎಕರೆ ಭೂಮಿ ಇವತ್ತು ನಡುಗಡ್ಡೆ ಪ್ರದೇಶವಾಗಿ ಅಲ್ಲಿಗೆ ರೈತರ ಸಂಪರ್ಕವೂ ಕೂಡ ಕಡಿತವಾಗಿರ್ತಕ್ಕಂಥದ್ದು ಜೊತೆಗೆ ಈಗ ನಾವು ನಿಂತಿರ್ತಕ್ಕಂಥ ಪ್ರದೇಶ ತೋರಿಸ್ತಾ ಹೋಗ್ತೀವಿ ನೀವು ಇಲ್ಲೂ ಕೂಡ ಈಗಾಗಲೇ ಸುಮಾರು 60ಕ್ಕೂ ಹೆಚ್ಚು ಎಕರೆ ಭೂಮಿ ಇಲ್ಲಿ ಜಲಾವೃತವಾಗಿರ್ತಕ್ಕಂಥದ್ದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಇವತ್ತು ಇಷ್ಟೆಲ್ಲ ಜಮೀನುಗಳು ಇವತ್ತು ಮುಳುಗಡೆಯಾಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಕೆಪಿಸಿಎಲ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಕೇಳಿದ್ರೆ ಸುಮಾರು 300,000ಕ್ಕೂ ಅಧಿಕ ಕ್ಯೂಸಕ್ಸ್ ನೀರು ಬಿಟ್ಟಂತ ಸಂದರ್ಭದಲ್ಲಿ ಜಮೀನು ಜಲಾವೃತವಾದ್ರೆ ಅದಕ್ಕೆ ಬೇರೆ ಮಾತು ಆದ್ರೆ ಕೇವಲ 1,75,000 ಕ್ಯೂಸಕ್ಸ್ ಗೆ ಜಮೀನು ಮುಳುಗ್ತವೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ರಾಯಚೂರು ತಾಲೂಕಿನಲ್ಲಿ ಬರತಕ್ಕಂಥ ಗುರ್ಜಾಪುರದ ಬಿಡ್ಜ್ಕಂ ಬ್ಯಾರೇಜ್ ಅಂತ ಹೇಳಬಹುದು ಬ್ಯಾರೇಜ್ ನಲ್ಲಿ 194 ಗೇಟ್ ಗಳನ್ನು ಇವತ್ತು 2015ರಲ್ಲಿ ನಿರ್ಮಾಣ ಮಾಡಿದ್ದಾರೆ ಕೆಪಿಸಿಎಲ್ ನಿಂದ ಅವರು ಬೇಸಿಗೆ ಕಾಲದಲ್ಲಿ ಇವರು ಕರೆಂಟ್ ಅನ್ನು ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆ ರೀತಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬ್ಯಾರೇಜಿನ ಗೇಟ್ ಅನ್ನು ತೆಗೆಯುವುದಕ್ಕೆ ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ಇವತ್ತು ನೀರು ತರೆದು ಹೋಗ್ತಾ ಇದೆ ಹಾಗಾಗಿ ಆ ನೀರಿನ ಒತ್ತಡದಿಂದ ಇವತ್ತು ಗೇಟ್ ತೆಗೆಯೋದಕ್ಕೆ 3 ದಿನಗಳ ಕಾಲದಿಂದ ಇವತ್ತು ಸತತವಾಗಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಆರ್ಟಿಪಿಎಸ್ ನ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಯ ಶಿವಪುರ ಗುಂಡ್ಲೂರು ಸೇರಿದಂತೆ ಅನೇಕ ಗ್ರಾಮಗಳು ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ರೆ ರಾಯಚೂರು ತಾಲೂಕಿನ ಗುರ್ಜಾಪುರ ಅರಶಿಣಿಗೆ ಕಾಡ್ಲೂರು ರೈತರು ಸಹ ತಮ್ಮ ಮನೆಗಳಿಗೆ ತಮ್ಮ ಊರುಗಳೊಳಗೆ ತಮ್ಮ ಜಮೀನುಗಳೊಳಗೆ ಇವತ್ತೆಲ್ಲಿ ನೀರು ನುಗ್ಗಿಬಿಡ್ತವೆ ಅನ್ನುವಂತಹ ಆತಂಕದಲ್ಲಿದ್ದಾರೆ ಹಾಗಾಗಿ ಇವತ್ತು ಆ ನಡುಗಡ್ಡೆಯಲ್ಲಿರ್ತಕ್ಕಂಥ ಭೂಮಿಗೂ ಕೂಡ ಇದುವರೆಗೂ ಸರ್ಕಾರ ಪರಿಹಾರವನ್ನು ಕಲ್ಪಿಸ್ತಾ ಇಲ್ಲ ಇತ್ತ ಕಡೆ ಜಮೀನು ಜಲಾವೃತವಾಗಿ ಬೆಳೆದಂತಹ ಹತ್ತಿ
ಮತ್ತು ಜೊತೆಗೆ ಕಬ್ಬು ಜೊತೆಗೆ ಭತ್ತ ಬೆಳೆ ಕೂಡ ಇವತ್ತು ನೀರಿನಲ್ಲಿ ಈ ರೀತಿಯಾಗಿ ಹೋಮ ಮಾಡಿದೆ. ಹಾಗಾಗಿ ಇದರ ಒಂದು ಏನು ಗಂಡ ಹೆಂಡತಿ ಜಗಳ ನಡುವೆ ಕೂಸು ಬಡವಾಯಿತು ಎನ್ನುವಾಗಿ ಇವತ್ತು ರೈತರ ಹೊಟ್ಟೆ ಮೇಲೆ ಏಟು ಬೀಳ್ತಾ ಇದೆ. ಇದನ್ನು ಮಾತನಾಡೋದಕ್ಕೆ ಸ್ವತಃ ರೈತರು ನನ್ನ ಜೊತೆಗೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಏನಿದು, ಯಾಕೆ ಈ ರೀತಿಯಾದಂಥ ನಿರ್ಲಕ್ಷ್ಯದ ಧೋರಣೆ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಅಂತ? ಸಾವಿರ ಅಧಿಕಾರಿಗಳು ಯಾವತ್ತು ಕೇಳಿದನ ರೈತರಿಗೆ ಇದೇ ಪರಿಸ್ಥಿತಿ ಹೇಳ್ಯಾರ ಅವರು. ನಾವು ಧರಣಿ ಮಾಡಿವಿ, ತಿಂಗಳಾನ್ಗಟ್ಲೆ ಕುಂಟಿವಿ, 2016 ಲೆಟರ್ ಕೊಟ್ಕೊಂತ ಬಂದ್ವಿ. 60 ಎಕರೆ ಭೂಮಿ ಸಮಾರ ಅಂತಂದ್ರೆ ಒಕ್ಕಲ್ತನ ವ್ಯವಸಾಯ ಮಾಡಂಗಿಲ್ದಂಗೆ ಅದ ಮಸಳಿಯಾರ. ಬಟ್ ಅವ್ರಿಗೆ ಗೇಟ್ ಆಯ್ದುಗಳಿಗೆ ನಾವು ಏನು ಟ್ಯಾಕ್ಟರ್ ಹೋಗಂಗಿಲ್ಲ, ಎತ್ತು ಹೋಗಿಲ್ಲ ರೀ. ಮೊದಲು ಟ್ಯಾಕ್ಟರ್ ಹೋಗ್ತಿದ್ವಿ, ಎತ್ತು ಹೋಗ್ತಿ ಒಕ್ಕಲ್ತನ ಮಾಡ್ತೀವಿ, ಬಿತ್ಕೊಂಡು ಬರ್ತೀವಿ. ಏನು ಅನುಕೂಲ ಸರಿಯಾಗಿ ಒಳಗಿಳ್ದಾಗ ಹೋಗಿ ಪಿಟ್ಟೆ ಹೋಗಿ ನಾವು ಏನು ಕೆಲಸ ಮಾಡ್ಕೊಂಡು ನಮ್ಮ ಕೆಲಸ ಆಯ್ತಿದ್ರಿ. ನಾವು ಸಣ್ಣ ರೈತರು, 4 ಎಕರೆ 2 ಎಕರೆ 3 ಎಕರೆ ಇದ್ದಂಥವ್ರಿ. ಅವ್ರು ಕೇಳಿದ್ರೆ ಇವ್ರ ಮ್ಯಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರು, ತಹಸೀಲ್ದಾರ ಮ್ಯಾಗ ಎ ಸಿ ಮ್ಯಾಗ ಹೇಳ್ತಾರೆ, ಅವ್ರು ಕೆ ಪಿ ಸಿ ಎಲ್ ಅವರು. ಅವ್ರು ಹೇಳಿದ್ರೆ ಅವ್ರು ಕೊಡವಲ್ರಿ, ನಾವೆಲ್ಲ ಕಾಗದ ಪತ್ರ ಸರಿ ಮಾಡಿಕೊಟ್ಟು ಅವ್ರದ್ದು ತಪ್ಪದಂತ ಇವ್ರು ಹೇಳ್ತಾರೆ. ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಯಾರು ಇದು ಕೇಳಕ್ ಬಂದಿಲ್ಲ? ಯಾರು ಕೇಳಕ್ ಬರ್ತಾರೆ? ನಿನ್ನ ಯಾರು ಇವತ್ತು ಹತ್ತು ಹೊಂಡ ಪೇಟಿಗೆ ನೋಡ್ರಿ, ನಿನ್ನ ದೂರ ಆದ ಕತ್ತಿ, ಮತ್ತೆ ನೀರು ಬಿಡ್ತು ಅಂತ ಹೇಳ್ಯಾರ ನಿನ್ನೆ, ಇದು ಮತ್ತೆ ದೂರ ಆತ್ರಿ ಇವತ್ತು. ಆ ಗೇಟ್ ತೆಗೆದೇ ಹೋದ್ರೆ ಏನಾಗ್ಬೋದು ಮುಂದೆ? ಊರುಗಳು ಊರ್ ಬಿಡಂತ ಪರಿಸ್ಥಿತಿ ಬರ್ತಾವ್ರಿ, ಊರ್ ಬಿಡಂತ ಪರಿಸ್ಥಿತಿ ಬರ್ತಾವ್ರಿ. ಕೊನೆಗೆ ಆಚೆ ದಂಡಿಗೆ ಊರ್ ಬಿಡೋಕೆ ಈಚೆ ದಂಡಿಗೆ ಊರ್ ಬಿಡ್ಬೇಕ್ರಿ? ಊರ ಹತ್ರದಾಗ ಹೆಂಗ್ ಕೇಳ್ತಾರೆ? ಈಗ ಪಕ್ಕದ ಹೊಲದಲ್ಲಿ ಅಪಾಯಕಾರಿ ಮೊಸಳೆಗಳು ಹೋದ್ರೆ? ಮೊಸಳೆ ಅಂದ್ರೆ ನೀ ಕಣ್ಣಾರು ನೋಡಿದ್ವಲ್ರಿ, ನಿಮ್ಮ ಹತ್ರ ಹೋಯ್ತಲ್ಲಿ ಮೊಸಳೆ ಎಂತ ಮೊಸಳೆ ಅದು, ಮತ್ತೆ ಬಿಡ್ತದಂದ್ರೆ ಮೊಸಳೆ ಯಾರು ಯಾರೇ ಬಿಡ್ಲಕ್ ಹಿಂಗಾಗಿ ಮನೆ ಒಂದ್ ಎಮ್ಮೆ ಓಡೋದ್ರಿ, ಕಲಸಾಗದ. ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ತೆಗಿಬೇಕಾದಂತಹ ಗೇಟ್ಗಳನ್ನ ಓಪನ್ ಮಾಡುವುದರ ಮುಖಾಂತರ, ಜೊತೆಗೆ ಇಲ್ಲಿ ಹಾಳಾಗಿರ್ತಕ್ಕಂತಹ ಭೂಮಿಗೆ ಮತ್ತು ಬೆಳೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ.